ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಇತಿಹಾಸದ ತರಗತಿಯ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು ಟೊಲ್ಲಾಡ್ ಸಿಕ್ಸ್. ಇವತ್ತಿನ ಇತಿಹಾಸದಲ್ಲಿ ಬರುವಂತಹ ಪತ್ರಿಕೆಯ ಹೆಸರು ಬಂದು ಪ್ರಾಚೀನ ಭಾರತದ ಇತಿಹಾಸ, ಗುಪ್ತರಿಂದ ಪ್ರಾರಂಭವಾಗಿ 1206 ಇರತಕ್ಕಂತಹ ವಿಷಯವನ್ನು ಒಳಗೊಂಡಿರುವ ಪತ್ರಿಕೆ. ಆ್ಯಸ್ ಯೂಸ್ವಲ್ ಪ್ರೋಗ್ರಾಮ್ ಬಿ ಎ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ ಸೆಕೆಂಡ್, ಸೆಷನ್ ನಂಬರ್ 44, ಟಾಪಿಕ್ ನೇಮ್ ಮೊಹಮ್ಮದ್ ಆಫ್ ಗಜ್ನಿ, ಅಥವಾ ನಮ್ಮ ಸರಳವಾಗಿರ್ತಕ್ಕಂತಹ ಭಾಷೆಯಲ್ಲಿ ಹೇಳೋದಾದರೆ ಮೊಹಮ್ಮದ್ ಗಜ್ನಿ. ನಮಗೆ ಮೊಹಮ್ಮದ್ ಗಜ್ನಿ ಅಂತಂದ್ರೆ ಒಂದು ಅರ್ಥದಲ್ಲಿ ಭಾರತದ ಮೇಲೆ 17 ಬಾರಿ, ನಾಟ್ ಓನ್ಲಿ 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್, 5 ಟೈಮ್, 6 ಟೈಮ್, 17 ಟೈಮ್ಸ್, 17 ಬಾರಿ ಭಾರತದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಿ ಇಲ್ಲಿರುವಂತಹ ಸಂಪತ್ತನ್ನು ದೋಚುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥವ ವ್ಯಕ್ತಿ ಮೊಹಮ್ಮದ್ ಗಜ್ನಿ. ನಮಗೆ ಮೊಹಮ್ಮದ್ ಗಜ್ನಿ ಅಂತಂದ್ರೆ ನಿರಂತರವಾಗಿ ಭಾರತದ ಮೇಲೆ ದಾಳಿಯನ್ನು ಮಾಡಿ ಕೊಳ್ಳೆಯನ್ನು ಹೊಡೆದು ಸಂಪತ್ತನ್ನು ದೋಚಿಕೊಂಡಿರ್ತಕ್ಕಂಥ ವ್ಯಕ್ತಿ ಎನ್ನುವಂಥ ಅರ್ಥ ಕ್ಷಣಾರ್ಧದಲ್ಲಿ ನಮ್ಮ ತಲೆಯಲ್ಲಿ ಬಂದು ಹೋಗುತ್ತದೆ. ಇಂಥ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿಯನ್ನು ಮಾಡಿದ ಎನ್ನುವಂಥದ್ದನ್ನು ನಾವು, ಅದಕ್ಕಿನ್ನ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ನಮಗೆ ಈಗಾಗಲೇ ಗೊತ್ತಿರುವಂತೆ ಭಾರತದ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂತಹ ಮೊದಲ ಮುಸ್ಲಿಮರು ಯಾರು ಅಂತಂದರೆ ಅದು ಅರಬ್ಬರು ಅಂತ ಕರಿತೀವಿ. ಇವರು ನಿಮಗೀಗಾಗಲೇ ಕಳೆದ ತರಗತಿಯಲ್ಲಿ ಗೊತ್ತಿರುವಂತೆ ನಮಗೆ ಮೊಹಮ್ಮದ್ ಬಿನ್ ಕಾಸಿಮ್ ಎನ್ನುವಂಥವನು ಸಿಂಧ್ ಎನ್ನುವಂಥ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿರುವಂತಹ ರಾಜ ದಾಹಿರ್ ಎನ್ನುವಂಥವನೊಂದಿಗೆ ರಾವೂರ್ ಎನ್ನುವಂಥ ಕದನವನ್ನು ಮಾಡಿ ಸಿಂಧ್ ಎನ್ನುವಂಥ ಪ್ರಾಂತ್ಯವನ್ನು ಆಡಳಿತಕ್ಕೆ, ಮೊದಲ ಬಾರಿಗೆ ಇಸ್ಲಾಮಿನ ಆಡಳಿತಕ್ಕೆ ಒಳಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ದ. ಇದಾದ ನಂತರದಲ್ಲಿ ಪುನಃ 9 ಮತ್ತು 10 ಶತಮಾನದಲ್ಲಿ ಬಹುದೊಡ್ಡ ಮಟ್ಟದ ಒಂದು ಬದಲಾವಣೆ ಎನ್ನುವಂಥದ್ದು ಕಂಡುಬರುತ್ತೆ. ನಮಗೆ ಪ್ರಮುಖವಾಗಿ ದ ಮೊಹಮ್ಮದ್ ಆಫ್ ಗಜ್ನಿ, ಗಜ್ನಿ ವಾಸ್ ದ ಕ್ಯಾಪಿಟಲ್ ಆಫ್ ಎ ಲಾರ್ಜ್ ತುರ್ಕಿಶ್ ಕಿಂಗ್ಡಮ್. ನಮಗೆ ಪ್ರಮುಖವಾಗಿ ಗಜ್ನಿ ಎನ್ನುವಂಥದ್ದು ಇವತ್ತಿನ ಅಫ್ಘಾನಿಸ್ತಾನ್ ಎನ್ನುವಂತಹ ಪ್ರದೇಶದಲ್ಲಿ ಬರುವಂತಹ ಒಂದು ಟರ್ಕ ಸಾಮ್ರಾಜ್ಯದ, ಟರ್ಕ್ ಮನೆತನದ ರಾಜಧಾನಿಯಾಗಿತ್ತು. ಅಲಪ್ತಗೀನ್ ಎಸ್ಟಾಬ್ಲಿಶ್ಡ್ ಎ ಇಂಡಿಪೆಂಡೆಂಟ್ ಸ್ಟೇಟ್ ಇನ್ ಗಜ್ನಿ ಇನ್ 1933 AD. ನಮಗೆ ಪ್ರಮುಖವಾಗಿ ಗಜ್ನಿ ಎನ್ನುವಂತಹ ಒಂದು ಸಣ್ಣ ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಕೀರ್ತಿ ಅಲಪ್ತಗೀನ್ ಎನ್ನುವಂಥ ಒಬ್ಬ ವ್ಯಕ್ತಿಗೆ ಸಲ್ಲುತ್ತೆ. ಇವನು ಅಫ್ಘಾನಿಸ್ತಾನದಲ್ಲಿ ಒಂದು ತುರ್ಕರ ಅಥವಾ ಟರ್ಕಿಗಳ ಒಂದು ಮನೆತನವನ್ನು, ಒಂದು ರಾಜ್ಯವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ. ಅದಕ್ಕೆ ಗಜ್ನಿ ಮನೆತನ, ಗಜ್ನಿ ರಾಜ್ಯ ಎಂದು ಕರೆಯುತ್ತೇವೆ. ಅದು 933 ಅದನ್ನು ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಅಲಪ್ತಗೀನ್. ಆಫ್ಟರ್ ಹಿಮ್ ಇನ್ 1963 AD, ಸಬಕ್ತಗೀನ್ ಸೀಸ್ಡ್ ಪವರ್ ಆ್ಯಂಡ್ ಕನ್ಕ್ವೈರ್ಡ್ ಮೆನಿ ರೀಜನ್ಸ್ ಅರೌಂಡ್ ಗಜ್ನಿ. ಈ ಅಲಪ್ತಗೀನ್ ಆದ ನಂತರದಲ್ಲಿ ಬರುವಂಥ ಒಬ್ಬ ವ್ಯಕ್ತಿ ಸಬಕ್ತಗೀನ್. ಸಬಕ್ತಗೀನ್ ಯಾರಂತಂದರೆ ಅಲಪ್ತಗೀನನ ಅಳಿಯ, ಆತನ ಬಲಬಂಟನಾಗಿರ್ತಾನೆ. ಆತನ ಸೇವೆಗೆ ಮೆಚ್ಚಿ ತನ್ನ ಮಗಳನ್ನು ಅಲಪ್ತಗೀನ್ ಎನ್ನುವಂಥವನು ಸಬಕ್ತಗೀನನಿಗೆ ಕೊಡ್ತಾನೆ. ಕೊಟ್ಟು ಅದಾದ ನಂತರದಲ್ಲಿ ಅವನ ಮರಣಕ್ಕೆ ತುತ್ತಾದಾಗ ಗಜ್ನಿ ಎನ್ನುವಂತಹ ಸಿಂಹಾಸನವನ್ನು ಸಬಕ್ತಗೀನ್ ಎನ್ನುವಂಥವನು ವಶಪಡಿಸಿಕೊಳ್ತಾನೆ ಮತ್ತು ಆ ಗಜ್ನಿ ಎನ್ನುವಂತಹ ಒಂದು ರಾಜ್ಯದ ರಾಜನಾಗ್ತಾನೆ ಮತ್ತು ಎಲ್ಲ ಅಧಿಕಾರವನ್ನು ಅವನು ಪಡೆದುಕೊಳ್ತಾನೆ. ಈ ಡಿಫೀಟೆಡ್ ಜೈಪಾಲ್ ಆ್ಯಂಡ್ ಕಲೆಕ್ಟೆಡ್ 1,000,000 dinars ಆ್ಯಂಡ್ 50 elephants, ಮೊಹಮ್ಮದ್ ಸನ್ ಆಫ್ ಸಬಕ್ತಗೀನ್ ಬಾರ್ 971 AD.
ನೋಡ್ರಿ, ನಮಗೆ ಪ್ರಮುಖವಾಗಿ ಗಜ್ನಿ ಎನ್ನುವಂಥ ಪ್ರಾಂತ್ಯದಲ್ಲಿ, ರಾಜ್ಯದಲ್ಲಿ ಯಾವಾಗ ಸಬಕ್ತಗೀನ್ ಎನ್ನುವಂಥವನು ಅಧಿಕಾರಕ್ಕೆ ಬಂದನೋ, ಅವನು ಭಾರತದ ಮೇಲೆ ವಾಯುಭಾಗದಲ್ಲಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಶಾಹಿ ಮನೆತನದ ರಾಜ ಜಯಪಾಲ ಎನ್ನುವಂಥವನಿರ್ತಾನೆ. ಆತನ ಮೇಲೆ ಪ್ರಮುಖವಾಗಿ ಇಲ್ಲಿ ಸಬಕ್ತಗೀನ್ ಮತ್ತು ಆತನ ಮಗನಾಗಿರ್ತಕ್ಕಂತಹ ಮಹಮ್ಮದ್ ಗಜ್ನಿ ಎನ್ನುವಂಥವರು ಲಂಗಾನ್ ಎನ್ನುವಂತಹ ಒಂದು ಯುದ್ಧವನ್ನು ಮಾಡ್ತಾರೆ. ಈ ಯುದ್ಧದಲ್ಲಿ ಜೈಪಾಲ್ ಎನ್ನುವಂಥವನು, ಸಬಕ್ತಗೀನ್ ಎನ್ನುವಂಥವನು ನಿರಂತರವಾಗಿ ಯುದ್ಧವನ್ನು ಮಾಡ್ತಾರೆ. ಈ ಯುದ್ಧದಲ್ಲಿ ಸಾಕಾದಷ್ಟು ಪ್ರತಿರೋಧವನ್ನು ಜಯಪಾಲ್ ಎನ್ನುವಂಥವನು ಒಡ್ಡಿದ್ರು, ಅಂತಿಮವಾಗಿ ಸೋಲು ಜಯಪಾಲನದಾಗುತ್ತದೆ. ಯಾಕೆಂದರೆ ಅಲ್ಲಿ ಪ್ರಮುಖವಾಗಿ ಸಬಕ್ತಗೀನ್ ಮತ್ತು ಆತನ ಮಗನಾಗಿರ್ತಕ್ಕಂತಹ ಮಹಮ್ಮದ್ ಗಜ್ನಿ ಎನ್ನುವಂಥವರು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಜಯವನ್ನು ಗಳಿಸ್ತಾರೆ. ಸೋತಿರ್ತಕ್ಕಂಥ ಜಯಪಾಲ ಎನ್ನುವಂಥವನು ಸುಮಾರು 1 ಮಿಲಿಯನ್ ದಿನಾರ್ಸ್ ಅಂತ ಕರಿತೀವಿ ಅಂದರೆ 10 ಲಕ್ಷ ಬಂಗಾರದ ನಾಣ್ಯಗಳನ್ನು ಕೊಡ್ತಾನೆ, ಅಥವಾ ದೆಹರಾಮ್ ಅಂತ ನಾವು ಕರಿತೀವಿ. 10 ಲಕ್ಷ ಬಂಗಾರದ ನಾಣ್ಯಗಳನ್ನು ಕೊಡ್ತಾನೆ ಮತ್ತು 50 ಆನೆಗಳನ್ನು ಕಾಣಿಕೆ ರೂಪದಲ್ಲಿ ಕೊಟ್ಟು ಅವನು ಸರೆಂಡರ್ ಆಗ್ತಾನೆ. ಈ ಸಬಕ್ತಗೀನನ ಮಗನೇ ನಾವು ಮಹಮ್ಮದ್ ಗಜ್ನಿ ಅಂತ ಕರಿತೀವಿ. ಆತ 971 ಅಂದರೆ 981 ಅವನು ಜನಿಸ್ತಾನೆ. ಈಸ್ ಫಾದರ್ ಟಾಟ್ ಹಿಮ್ ಆ್ಯಂಡ್ ಗಾಟ್ ಎಕ್ಸ್ಪೀರಿಯನ್ಸ್ ಇನ್ ವಾರ್ಫೇರ್. ನೋಡಿ, ಸಬಕ್ತಗೀನ್ ಎನ್ನುವಂಥವನು ಮಹಮ್ಮದ್ ಗಜ್ನಿಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ಟೀಚನ್ನು, ಕಲಿಕೆಯನ್ನು ಕಲಿಸಿಕೊಡುತ್ತಾನೆ. ಏನು? ಶತ್ರುಗಳನ್ನು ಯಾವ ರೀತಿಯಾಗಿ ನಿಗ್ರಹಿಸಬೇಕೋ, ಯುದ್ಧದ ಜಯಭೇರಿಯನ್ನು ಹೇಗೆ ಮಾಡಬೇಕೋ, ಮತ್ತು ನಾವು ಶತ್ರುಗಳಲ್ಲಿ ಭಯವನ್ನು ಹೇಗೆ ಉಂಟು ಮಾಡಬೇಕೋ. ಯುದ್ಧ ಅಂತಂದರೆ ಒಂದು ಏನಂತಂದರೆ ಒಂದು ಕ್ರೀಡಾ ರೀತಿ, ಒಂದು ಕ್ರೀಡಾ ಮನೋಭಾವನೆ ರೀತಿ, ಒಂದು ಎಂಜಾಯ್ಫುಲ್ ಆಗಿ ಮಾಡಬೇಕೆನ್ನುವಂಥ ಕಲೆಯನ್ನು ಇಲ್ಲಿ ಸಬಕ್ತಗೀನ್ ಎನ್ನುವಂಥವನು ತನ್ನ ಮಗನಾಗಿರ್ತಕ್ಕಂಥ ಮಹಮ್ಮದ್ ಗಜ್ನಿಗೆ ಪ್ರಾರಂಭದಿಂದಲೂ ಕಲಿಸಿಕೊಡ್ತಾನೆ. ತಾನು ಮಾಡುವಂಥ ಎಲ್ಲ ಯುದ್ಧಗಳಲ್ಲಿ ಆತನನ್ನು ಪಳಗಿಸುತ್ತಾನೆ. ದಟ್ ಈಸ್ ದ ಟೀಚ್ ಆಫ್ ಅವರ್ ಸನ್ ಅಂತ ನಾವು ಕರಿತಾ ಹೋಗ್ತೀವಿ. ಮಹಮ್ಮದ್ ಅರ್ಲಿ ಕರಿಯರ್, ಆತನ ಒಂದು ಪ್ರಾರಂಭಿಕ ಜೀವನ ಎನ್ನುವಂಥದ್ದು ನೋಡೋದಾದರೆ, ಈ ಕೇಮ್ ಟು ಪವರ್ ಇನ್ 1997 AD, ಅಸುಮ್ಡ್ ಟೈಟಲ್ ಸುಲ್ತಾನ್. ನೋಡು, ಈತನ ಪ್ರಾರಂಭದಲ್ಲಿ ಯಾವಾಗ ತನ್ನ ತಂದೆ ಮರಣಕ್ಕೆ ತುತ್ತಾದ ನಂತರದಲ್ಲಿ ಸಬಕ್ತಗೀನ್ ಗಜ್ನಿ ಎನ್ನುವಂಥ ಪ್ರಾಂತ್ಯದ ಅಥವಾ ಗಜ್ನಿ ಎನ್ನುವಂತಹ ರಾಜ್ಯದ ರಾಜನಾಗ್ತಾನೆ. ಎಷ್ಟರಲ್ಲಿ? 997 ಆತ ಮೊಟ್ಟ ಮೊದಲ ಬಾರಿಗೆ ಸುಲ್ತಾನ ಎನ್ನುವಂತಹ ಪದವಿಯನ್ನು ಅಥವಾ ಬಿರುದನ್ನು ಪಡೆದುಕೊಳ್ಳುವಂತಹ ಮೊಟ್ಟ ಮೊದಲ ವ್ಯಕ್ತಿ ಮಹಮ್ಮದ್ ಗಜ್ನಿ. ಈ ಗಾಟ್ ಟೈಟಲ್ ಯಾಮಿನುದ್ದೌಲಾ ಇಂಡಿಪೆಂಡೆಂಟ್ ರೂಲರ್ ಬೈ ಖಲೀಫ್ ಆಫ್ ಬಾಗ್ದಾದ್. ಮೊಟ್ಟ ಮೊದಲ ಬಾರಿಗೆ ಖಲೀಫನಿಂದ ಒಂದು ಮನ್ನಣೆಯನ್ನು ಪಡ್ಕೊಂಡು ಆತ ಖಲೀಫನಿಂದಲೇ, ಬಾಗ್ದಾದಿನ ಖಲೀಫನಿಂದಲೇ, ಆ ಬಾಗ್ದಾದಿನ ಖಲೀಫ ಬಿಲ್ಲಾ ಎನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಖಲೀಫನಿಂದ ಯಾಮಿನುದ್ದೌಲಾ ಎನ್ನುವಂತಹ ಒಂದು ಬಿರುದನ್ನು ಪಡ್ಕೊಳ್ತಾನೆ. ಈ ಯಾಮಿನುದ್ದೌಲಾ ಅಂತಂದರೆ ಒಬ್ಬ ಸ್ವತಂತ್ರವಾಗಿ ಆಡಳಿತ ಮಾಡುವಂಥ ವ್ಯಕ್ತಿ ಅಥವಾ ಸಾಮ್ರಾಜ್ಯದ ಬಲಭುಜ ಅಥವಾ ಸಾಮ್ರಾಜ್ಯದ ಒಂದು ಭುಜಬಲ ಎನ್ನುವಂಥ ಕೀರ್ತಿಗೆ, ಬಿರುದಿಗೆ ಪಾತ್ರನಾಗ್ತಾನೆ. ಅದು ಯಾರಿಂದ? ಖಲೀಫನಿಂದ. ಆ ಒಂದು ಪ್ರೀತಿಯ ಪಾತ್ರಕ್ಕೆ ಅಥವಾ ಆ ಬಿರುದಿಗೆ ಮನ್ನಣೆಗೆ ಒಳಗಾಗ್ತಕ್ಕಂಥವನು ಮಹಮ್ಮದ್ ಗಜ್ನಿ ಅಂತಂದರೆ, ಈತನ ಒಂದು ಸಾಮರ್ಥ್ಯ ಎನ್ನುವಂಥದ್ದು ಎಷ್ಟು ಮಟ್ಟಿಗೆ ಸಾಬೀತು ಆಗ್ತಾ ಇತ್ತು ಎನ್ನುವಂಥದ್ದನ್ನು ವಿದ್ಯಾರ್ಥಿಗಳೇ ನೀವು ಅರ್ಥವನ್ನು ಮಾಡಿಕೊಳ್ಬೇಕು. ಇನ್ವೇಡೆಡ್ 17 times ಆನ್ ಇಂಡಿಯಾ ಫಾರ್ ಲುಟ್ ವೆಲ್ತ್, ನಾಟ್ ಓನ್ಲಿ 1 time. 17 ಭಾರತದ ಮೇಲೆ ನಿರಂತರವಾಗಿ ಅವನು ದಾಳಿಯನ್ನು ಮಾಡ್ತಾನೆ ಮತ್ತು ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ. ನೋಡಿ ಹೇಗಿದೆ ಪರಿಸ್ಥಿತಿ. 1, 2, 3, 4, 5, 6, 17 ನಿರಂತರವಾಗಿ ಒಬ್ಬ ವಿದೇಶಿ ವ್ಯಕ್ತಿ ಎನ್ನುವಂಥವನು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ, ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ, ಆನೆಗಳ ಮೇಲೆ, ಒಂಟಗಳ ಮೇಲೆ, ಕುದುರೆಗಳ ಮೇಲೆ ದೋಚಿಕೊಂಡು ಹೋಗ್ತಾನೆ ಅಂತಂದರೆ ಇದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯವಾಗಲ್ಲ. ಅಂದರೆ ಇದರ ಅರ್ಥ, ನಮ್ಮ ಭಾರತದಲ್ಲಿ ಎಷ್ಟು ಸಂಪತ್ತಿನ
ಒಂದು ಶ್ರೀಮಂತಿಕೆ ಎನ್ನುವಂಥದ್ದು ಇತ್ತು ಅಂತ ಗೊತ್ತಾಗತ್ತೆ. ಅದರ ಜೊತೆ ಜೊತೆಗೆ ಇಲ್ಲಿನ ಸ್ಥಳೀಯ ರಾಜರ ದೌರ್ಬಲ್ಯಗಳು, ಅನೈಕ್ಯತೆಗಳು, ಇವರಲ್ಲಿ ಯೂನಿಟಿಯ ಕೊರತೆ ಇತ್ತು ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತದೆ. ಹಾಗಾಗಿ 17 ಬಾರಿ ನಿರಂತರವಾಗಿ ದಾಳಿಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ರಾಜ ಮಹಮ್ಮದ್ ಗಜ್ನಿ. ದ ರೀಸನ್ ಫಾರ್ ಈಸ್ ಇನ್ವಾಸಿನ್, ಏನು ಇವನು ಭಾರತದ ಮೇಲೆ ಒಂದ್ಸರಿ ಚಂದ, ಎರಡು ಸರಿ ಚಂದ, ಮೂರು ಸರಿ ಚಂದ, ಪುನಃ ಪುನಃ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ ಅಂದರೆ ವಾಟ್ ರೀಸನ್, ಏನು ಕಾರಣ ಏನು ಅಂತ ನಾವು ನೋಡ್ತಾ ಹೋದರೆ, ಈ ವಾಂಟೆಡ್ ಟು ಎಸ್ಟಾಬ್ಲಿಷ್ ದ ಗ್ಲೋರಿ ಆಫ್ ಇಸ್ಲಾಂ ಬೈ ಡೆಸ್ಟ್ರಾಯಿಂಗ್ ದ ಇಮೇಜಸ್ ಆಫ್ ದ ಹಿಂದೂ ಗಾಡ್ಸ್ ಆ್ಯಂಡ್ ಸ್ಪ್ರೆಡ್ಡಿಂಗ್ ಇಸ್ಲಾಂ. ನೋಡಿ ಹೇಗಿದೆ, ಇವನು ಭಾರತದ ಮೇಲೆ 17 ಬಾರಿ ದಾಳಿಯನ್ನು ಮಾಡಲಿಕ್ಕೆ ಪ್ರಮುಖವಾಗಿರತಕ್ಕಂಥ ಕೆಲವು ಉದ್ದೇಶಗಳಲ್ಲಿ ಅತಿ ಮುಖ್ಯವಾಗಿರತಕ್ಕಂಥ ಉದ್ದೇಶ ಬಂದು ಇಸ್ಲಾಂ ಧರ್ಮದ ಪ್ರಚಾರ. ಇಟ್ ಈಸ್ ದ ಮೇನ್ ಇಂಟೆಂಡ್ ಆರ್ ಮೇನ್ ಪರ್ಪೋಸ್ ಆಫ್ ಮಹಮ್ಮದ್ ಗಜ್ನಿ. ಈತನ ಉದ್ದೇಶಗಳಲ್ಲಿ ಪ್ರಧಾನ ಉದ್ದೇಶ ಇದು. ಕಾರಣ ಇಷ್ಟೇ, ಭಾರತದ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥ ಅರಬ್ಬರಾಗಿರ್ಬೋದು, ಪರ್ಷಿಯನರಾಗಿರ್ಬೋದು, ಇವರು ಟರ್ಕರಷ್ಟು ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡಬೇಕೆನ್ನುವಂಥ ತೀವ್ರವಾಗಿರ್ತಕ್ಕಂಥ ಮನೋಭಾವ ಅವರಲ್ಲಿ ಇರಲಿಲ್ಲ. ಆದರೆ ಕನ್ವರ್ಟೆಡ್ ಮುಸ್ಲಿಂ ಆಗಿರ್ತಕ್ಕಂಥ ಟರ್ಕರು ಅಥವಾ ತುರ್ಕರು ಇಸ್ಲಾಂ ಧರ್ಮವನ್ನು, ಮುಸ್ಲಿಂ ಧರ್ಮವನ್ನು ಇಡೀ ಜಗತ್ತಿನಾದ್ಯಂತ ಪ್ರಚಾರ ಮಾಡಬೇಕೆನ್ನುವಷ್ಟು ಮಟ್ಟಿಗೆ ಧರ್ಮ ಪ್ರಬುದ್ಧತೆ ಮತ್ತು ಭಯಂಕರ ಧಾರ್ಮಿಕವಾಗಿರ್ತಕ್ಕಂಥ ನಿಷ್ಠೆ ಉಳ್ಳಂತಹ ಒಂದು ಪಂಗಡ, ಒಂದು ವರ್ಗ ಆಗಿತ್ತು ತುರ್ಕರು. ಇವರು ಇಡೀ ಇವರಿಗೆ ಅಹಿಂಸೆ ಎನ್ನುವಂಥದ್ದು ತತ್ವ ಎನ್ನುವಂಥದ್ದು ಇವರಿಗೆ ಮೈಗೆ ಸೋಂಕು ಎನ್ನುವಂಥದ್ದು ತಗಲಿಲ್ಲ ಇವರಿಗೆ. ಇವರು ಅಹಿಂಸೆ ಎನ್ನುವಂಥದ್ದು ಇವರ ಒಂದು ವರ್ಗದಲ್ಲಿ ಇಲ್ಲ. ಇವರು ಏನಿದ್ರು ಹಿಂಸೆಗೆ ಒತ್ತನ್ನು ಕೊಡ್ತಾರೆ. ಇವರು ಏನು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು, ವಿಸ್ತರಿಸಬೇಕು, ಇಸ್ಲಾಂ ಧರ್ಮದ ವಿಸ್ತರಣೆಯೇ ಪ್ರಮುಖವಾಗಿರತಕ್ಕಂಥ ಉದ್ದೇಶ ಎನ್ನುವಷ್ಟರ ಮಟ್ಟಿಗೆ ಅವತ್ತು ಬಾಗ್ದಾದನ ಖಲೀಫನಿಗೂ ಇವರು ಒಂದು ಪ್ರಬಲವಾಗಿರತಕ್ಕಂಥ ನಿಷ್ಠೆಯನ್ನು ತೋರಿಸಿ ಇಸ್ಲಾಂ ಧರ್ಮದ ಪ್ರಚಾರಕ್ಕೆ ಮನ್ನಣೆಯನ್ನು ಮತ್ತು ಅನುಮತಿಯನ್ನು ಪಡೆದುಕೊಳ್ತಾರೆ. ಅಂಥ ಒಂದು ಧಾರ್ಮಿಕ ತೀವ್ರವಾಗಿರ್ತಕ್ಕಂಥ ಒಂದು ಒಂದು ಮನೋಭಾವನೆಯನ್ನು ಹೊಂದಿರತಕ್ಕಂಥ ಒಂದು ಪಂಗಡ ಟರ್ಕರು ಅಂತ ನಾವು ಕರಿತೀವಿ. ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಒಂದು ಯುದ್ಧ ನೀತಿ ಉಳ್ಳಂಥ ಒಂದು ಪಂಗಡವಾಗಿತ್ತು. ಹೀಗೆ ಮಹಮ್ಮದ್ ಗಜ್ನಿ ಎನ್ನುವಂಥ ಒಬ್ಬ ಟರ್ಕರ ದೊರೆ ಎನ್ನುವಂಥವನು ಇಲ್ಲಿ ಹಿಂದೂ ದೇವರ ಒಂದು ಪ್ರಭಾವವನ್ನು ಅಳಿಸಿ ಹಾಕಬೇಕು ಮತ್ತು ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡಬೇಕು ಮತ್ತು ಹಿಂದೂ ಧರ್ಮದ ಅಸ್ತಿತ್ವವನ್ನು ನಾಶಗೊಳಿಸಬೇಕು ಮತ್ತು ಈ ಒಂದು ಧರ್ಮದ ವಿಜಯವನ್ನು ಸಾಧಿಸಬೇಕು. ಇಸ್ಲಾಂ ಧರ್ಮದ ವಿಜಯವೇ ನನ್ನ ಪ್ರಮುಖವಾಗಿರತಕ್ಕಂಥ ಉದ್ದೇಶ ಅಂತ ಅಂದ್ಕೊಂಡು ಭಾರತದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಬಂದ ಮಹಮ್ಮದ್ ಗಜ್ನಿ. ಹಿ ವಾಂಟೆಡ್ ಟು ಲುಕ್ ದ ವೆಲ್ತ್ ಆಫ್ ಇಂಡಿಯಾ ಫಾರ್ ಈ ಲೌಡ್ ವೆಲ್ತ್. ನೋಡ್ರಿ ಎಂಥ ಬ್ಯೂಟಿಫುಲ್ ಇದೆ. ಇವನಿಗೆ ಹಣದ ಹಪ ಅಪಿ ಎನ್ನುವಂಥದ್ದು, ಸಂಪತ್ತಿನ ವ್ಯಾಮೋಹ ಎನ್ನುವಂಥದ್ದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತಂತ ಅನೇಕ ರೀತಿಯಾಗಿರ್ತಕ್ಕಂಥ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಆತನ ಆಸ್ಥಾನದಲ್ಲಿರ್ತಕ್ಕಂಥ ಕವಿಗಳಾಗಿರ್ತಕ್ಕಂಥ ಉತ್ಬಿ ಆಗಿರ್ಬೋದು, ಫಿರ್ದೋಶಿ ಆಗಿರ್ಬೋದು, ಇವರೆಲ್ಲರೂ ಹೇಳ್ತಾ ಹೋಗ್ತಾರೆ ನಮಗೆ ಅಲ್ಬರೂನಿ ಆಗಿರ್ಬೋದು, ಮಹಮ್ಮದ್ ಗಜ್ನಿಗೆ ವಿಪರೀತವಾಗಿರ್ತಕ್ಕಂಥ ಸಂಪತ್ತಿನ ಹುಚ್ಚು ಇತ್ತು, ಸಂಪತ್ತಿನ ವ್ಯಾಮೋಹ ಇತ್ತು. ಹಾಗಾಗಿ ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿರ್ತಕ್ಕಂಥ ಈ ಸಂಪತ್ತನ್ನು ಕೊಳ್ಳೆ ಹೊಡೆಯುವಂತಹ ಉದ್ದೇಶಗಳಲ್ಲಿ ಇದನ್ನು ಒಂದಾಗಿತ್ತು. ಒಂದು ದ ಲೌಡ್ ವೆಲ್ತ್ ಅಂತ ನೋಡು, ಸಂಪತ್ತಿನ ಮೇಲೆ ಅವನ ವಿಪರೀತವಾಗಿರತಕ್ಕಂಥ ಪ್ರೀತಿ ಎನ್ನುವಂಥದ್ದಿತ್ತು. ಇದು ಒಂದು ಪ್ರಮುಖವಾಗಿರತಕ್ಕಂಥ ಕಾರಣ. ಹಿ ವಾಂಟೆಡ್ ವೆಲ್ತ್ ಆಲ್ಸೋ ಟು ಮೀಟ್ ದ ಕಾಸ್ಟ್ ಆಫ್ ದ ಆರ್ಮಿ ಆ್ಯಂಡ್ ವಾರ್ಫೇರ್ ಫಾರ್ ಈ ವಾಂಟೆಡ್ ದ ಎಕ್ಸ್ಪ್ಯಾನ್ಷನ್ ಆಫ್ ಹಿಸ್ ಎಂಪೈರ್. ಅವನಿಗೆ ಸಂಪತ್ತಿನ ಅಗತ್ಯತೆ ಎನ್ನುವಂಥದ್ದು ಯಾಕೆ ಬೇಕಾಗಿತ್ತಂತಂದರೆ ಆತನ ಒಂದು ಸೈನ್ಯದ ವೇತನ ಕೊಡಲಿಕ್ಕೆ, ದೊಡ್ಡ ಮಟ್ಟದ ಸೈನ್ಯವನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಳಿಕ್ಕೆ, ತನ್ನ ಇಸ್ಲಾಂ ಪ್ರಭುತ್ವವನ್ನು ವಿಸ್ತರಣೆ ಮಾಡಲಿಕ್ಕೆ, ಆತನ ಒಂದು ಗಜ್ನಿ ಎನ್ನುವಂಥ ಪ್ರಾಂತದಲ್ಲಿ ಒಂದು ಏಕಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅವನಿಗೆ ಅಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹಣದ ಅವಶ್ಯಕತೆ ಮತ್ತು ಸಂಪತ್ತಿನ ಅವಶ್ಯಕತೆ ಇತ್ತು.
ಹಾಗಾಗಿ ಇವನು ಯುದ್ಧ ನೀತಿಯಲ್ಲಿ ತುಂಬ ನಂಬಿಕೆ ಉಳ್ಳವನಾಗಿರೋದ್ರಿಂದಾಗಿ ಎಷ್ಟು ಯುದ್ಧ ಮಾಡ್ತಾನೆ ಅಷ್ಟು ಖರ್ಚಾಗುತ್ತಲ್ಲ, ಅದನ್ನು ಸರಿದೂಗಿಸ್ಕೊಂಡು ಹೋಗಲಿಕ್ಕೆ ಆತನಿಗೆ ಹಣದ ಅಗತ್ಯತೆ ಎನ್ನುವಂಥದ್ದು ಬೇಕು. ಮತ್ತು ಗಜ್ನಿಯಲ್ಲಿ ಆತನ ಸಾಮ್ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ಇದು ಆತನಿಗೆ ಅತ್ಯಂತ ಅಗತ್ಯವಾಗಿರ್ತಕ್ಕಂತಹ ಅವಕಾಶ ಎನ್ನುವಂಥದ್ದಿತ್ತು. ಈ ವಾಂಟೆಡ್ ಟು ಸ್ಯಾಟಿಸ್ಫೈ ಈಸ್ ಈಗೋ ಹ್ಯಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕನ್ಕ್ವೈರ್ಸ್ ಆಫ್ ದ ವರ್ಲ್ಡ್. ಈತನ ಇನ್ನೂ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ, ಇವನಿಗೆ ತಾನೊಬ್ಬ ಅತ್ಯಂತ ಒಬ್ಬ ದ ಗ್ರೇಟೆಸ್ಟ್ ಕಿಂಗ್ ಆಗಬೇಕು, ಒಬ್ಬ ಗ್ರೇಟೆಸ್ಟ್ ಯುದ್ಧವನ್ನು ಮುನ್ನಡೆಸುವಂತಹ ಒಬ್ಬ ಸಾಮ್ರಾಜ್ಯ ಶಾಹಿ ಆಗಬೇಕು ಇಡೀ ಪ್ರಪಂಚದಲ್ಲಿ ಎನ್ನುವಷ್ಟರ ಮಟ್ಟಿಗೆ ಇವನಿಗೆ ತುಂಬ ಒಂದು 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 ಈಗೋ ಎನ್ನುವಂಥದ್ದು, ನಾನೇ ಸರ್ವಶ್ರೇಷ್ಠ ಎನ್ನುವಂಥ ಒಂದು ಮನೋಭಾವನೆ ಉಳ್ಳಂಥ ವ್ಯಕ್ತಿಯಾಗಿದ್ದ. ಈ ವಾಂಟೆಡ್ ಟು ಸ್ಯಾಟಿಸ್ಫೈ ಈಸ್ ಈಗೋ ಅಂದರೆ ಆತನ ಒಂದು ಈಗೋ ಎನ್ನುವಂಥದ್ದು ಹೆಂಗಿತ್ತಂದರೆ ಇಡೀ ಪ್ರಪಂಚದಲ್ಲಿ ಒಬ್ಬ ದ ಗ್ರೇಟ್ ಸಾಮ್ರಾಜ್ಯ ಶಾಹಿ ಸಾಮ್ರಾಜ್ಯ ನಿರ್ಮಾಪಕ ಎನ್ನುವಷ್ಟರ ಮಟ್ಟಿಗೆ ನಾನು ಬೆಳಿಬೇಕೆನ್ನುವಂಥ ಒಂದು ಆತನ ಒಂದು ಉತ್ಕಟತನ ಎನ್ನುವಂಥದ್ದು ನಮಗೆ ಕಂಡುಬರುತ್ತೆ. ಹಾಗಾಗಿ ಇವೆಲ್ಲ ಪ್ರಮುಖವಾಗಿರತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಭಾರತದ ಮೇಲೆ ಅದ್ಭುತವಾಗಿರತಕ್ಕಂತಹ 17 ಬಾರಿ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಈಸ್ ದ ಸಕ್ಸಸ್ಫುಲ್, ಅವನು ಅದರಲ್ಲಿ ಯಶಸ್ಸನ್ನು ಕಂಡ. ಹಾಗಾಗಿ ಇದನ್ನು ಈತನ ಒಂದೊಂದು ದಾಳಿ ಎನ್ನುವಂಥದ್ದು ನೋಡ್ತಾ ಹೋದರೆ ಆ ಕಡೆ ಒಂದು ಕಡೆ ಇಲ್ಲಿನ ಅಸಮರ್ಥತೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಆತನ ಒಂದು ಯುದ್ಧದ ಒಂದು ಪ್ರಬಲ ನೀತಿ ಎನ್ನುವಂಥದ್ದು ಗೊತ್ತಾಗುತ್ತೆ. ಹೀಗೆ ಒಟ್ಟಾರೆಯಾಗಿ ನೋಡಿದಾಗ ಮೊಹಮ್ಮದ್ ಗಜ್ನಿಯಿಂದ ಭಾರತದಲ್ಲಿ ಸಾಮ್ರಾಜ್ಯ ಎನ್ನುವಂಥದ್ದೇನು ಸ್ಥಾಪನೆ ಆಗಲಿಲ್ಲ, ಬಟ್ ಇಸ್ಲಾಂ ಧರ್ಮದ ಪ್ರಚಾರ ಎನ್ನುವಂಥದ್ದು ಬಹುದೊಡ್ಡ ಮಟ್ಟದಲ್ಲಿ ನಡೀತು. ಮತ್ತು ಭಾರತದ ಅನೇಕ ದೇವಾಲಯಗಳಿಗೆ ಕೊಡಲೆಪೆಟ್ಟೆ ಎನ್ನುವಂಥದ್ದು ಬಿತ್ತು. ಭಾರತದ ನಂಬಿಕೆಗೆ ಇಲ್ಲಿ ಸಾಕಾದಷ್ಟು ಒಡೆತ ಎನ್ನುವಂಥದ್ದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತಾನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.